ಯಾಕೆ ಬಂದಿದ್ದೀನಿ ಅವರಿಗೆ ಯಾವ ಯಾವಾಗ ಹಿಂದುತ್ವದ ಜ್ಞಾನ ಬರ್ತದೋ, ಯಾವ ಯಾವಾಗ ಇಸ್ಲಾಮೀಕರಣ ಪುಟಿದೇಳುತ್ತೋ ಅದನ್ನು ಅವರ ಹತ್ರನೇ ಕೇಳಬೇಕು. ಅವರಿಗೆ ಯಾವ ಯಾವಾಗ ಹಿಂದುತ್ವದ ಜ್ಞಾನ ಬರ್ತದೋ, ಯಾವ ಯಾವಾಗ ಇಸ್ಲಾಮೀಕರಣ ಪುಟಿದೇಳುತ್ತೋ ಅದನ್ನು ಅವರ ಹತ್ರನೇ ಕೇಳಬೇಕು. ಒಂದೊಂದು ಭಾಷಣದಲ್ಲಿ ಒಂದೊಂದು ಸಂಗತಿಯನ್ನು ಅವರು ಎಲ್ಲ ಕಡೆಗಳಲ್ಲೂ ಕೂಡ ಉಲ್ಲೇಖ ಮಾಡ್ತಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ರಾಷ್ಟ್ರೀಯತೆಯ ಪ್ರಯೋಗಶಾಲೆ. ಹಿಂದುತ್ವ ಅಂತಂದ್ರೆ ರಾಷ್ಟ್ರೀಯತೆ, ಹಿಂದುತ್ವ ಅಂತಂದ್ರೆ ಈ ದೇಶದ ಭಾರತೀಯ ಸಂಸ್ಕೃತಿ, ಅದರ ಪ್ರಯೋಗಶಾಲೆ, ದೇಶ ಮೊದಲು ಅಂತೇಳಿ ಯೋಚನೆ ಮಾಡುವಂತ ಜಿಲ್ಲೆ ಇದು. ಅದನ್ನ ಅವತ್ತಿನಿಂದನೂ ಕೂಡ ನಮ್ಮ ಹಿರಿಯರು ಮುಂದುವರಿಸಿಕೊಂಡು ಬಂದಿದ್ದಾರೆ. ಇವತ್ತು ಹೊಸ ಪೀಳಿಗೆಯು ಕೂಡ ಅದೇ ಭಾವನೆಯೊಂದಿಗೆ ಕೆಲಸವನ್ನು ಮಾಡ್ತಾ ಇದೆ. ದೇಶ ಮೊದಲು ಅಂತ ಅನ್ನುವಂತ ಜಿಲ್ಲೆಯ ಜನರ ಭಾವನೆಗಳು ಬೇಡ ಅಂತೇಳಿ ಸಿದ್ದರಾಮಯ್ಯನಿಗೆ ಅನಿಸಿದ್ರೆ ಅದಕ್ಕೆ ಈ ಜಿಲ್ಲೆಯ ಜನ ಹೊಣೆ ಅಲ್ಲ, ಅದಕ್ಕೆ ಅವರೇ ಹೊಣೆ. ಹಾಗಾಗಿ ಎಲ್ಲಿಯೂ ನೆಲೆ ಇಲ್ಲದಂತೆ ಪರದಾಡ್ತಾ ಇರುವಂತ ಒಬ್ಬ ನಾಯಕ. ವರುಣ ಆಯಿತು, ಚಾಮುಂಡೇಶ್ವರಿ ಆಯಿತು, ಬಾದಾಮಿ ಆಯಿತು, ಈಗ ಕೋಲಾರ. ಪರದಾಡ್ತಾ ಇರುವಂತ ನಾಯಕರಿಗೆ ಇವತ್ತು ಸಿದ್ಧಾಂತಗಳ ಅರಿವು ಯಾಕೆ ಬಂದಿದೆ? ಅವರಿಗೆ ಯಾವ ಯಾವಾಗ ಹಿಂದೂ